ಪ್ಲಾಸ್ಮಾ ಥೆರಪಿ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಒಂದು 110 ಮಾಡಿದ್ದೀವಿ. ಇತ್ತೀಚೆಗೆ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಏನು ರಿಕ್ವೈರ್ಮೆಂಟು ಭಾಳ ಕಡಿಮೆ ಆಗಿದೆ, ಯಾಕಂದರೆ ಕೋವಿಡ್ ಕೇಸಸ್ಸು ಕೂಡ ಭಾಳ ಕಡಿಮೆ ಆಗಿದ್ದವು. ಸೊ ಅದರಲ್ಲಿ ವಿಶೇಷವಾಗಿ ಅರ್ಲಿ ಕೇಸಸ್ಸು ಮೈಲ್ಡ್ ಟು ಮಾಡ್ರೇಟ್ ಇದ್ದವಾಗ ನಾವು ICU ಪಕ್ಕ ಪ್ಲಾಸ್ಮಾ ಥೆರಪಿ ಕೊಡ್ತೀವಿ. ಸೊ ಈಗ ಬಗ್ಗೆ ಎಲ್ಲ ಸಿವಿಯರ್ ಪೇಷೆಂಟು, ಆಮೇಲೆ ಈಗ ನಂಬರ್ ಕೂಡ ಭಾಳ ಕಡಿಮೆ ಇದೆ. ಸೊ ಸದ್ಯ ಅಂತೂ ICUದಲ್ಲಿ 2 ಪೇಷೆಂಟ್ ಅಷ್ಟೇ ಇದ್ದಾವೆ, ಬಟ್ ಇವೆಲ್ಲ ಸಿವಿಯರ್. ಬಟ್ ನಮ್ಮಲ್ಲಿ ಸ್ಟಾಕ್ ಒಂದು 12-13 ಬ್ಯಾಗ್ ಇದೆ. ಸೊ ನಾವು ಪ್ರಿಸರ್ವ್ ಮಾಡಿರ್ತೀವಿ, ಅಪ್ ಟು 1 ಇಯರ್ ತನಕ ನಾವು ಯೂಸ್ ಮಾಡ್ಬೋದು. ಸೊ ಹಾಗೇನಾದರೂ ಪೇಷೆಂಟ್ ಬಂದರೆ ICU ಕ್ರೈಟೀರಿಯಾ ಫುಲ್ಫಿಲ್ ಆದವು ನಾವು ಪ್ಲಾಸ್ಮಾ ಕೊಡಲಿಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಯಾವ ಅರ್ಲಿ ಕೇಸು ಇಲ್ಲ, ಬಂದಿದ್ದೆಲ್ಲ ಲೇಟ್ ಲೇಟ್ ಕೇಸಸ್ ಇದ್ದಾವೆ, ನಮ್ಮ ಸಿವಿಯರ್ ಇದ್ದಾವೆ. ಸೊ ಅಂಥ ಆ ಕೇಸನ್ನ ಕೊಡೋದಲ್ಲಿ ಏನೂ ಆಗ್ತಿಲ್ಲ. ಪೇಷೆಂಟ್ ಬಂದಿಲ್ಲ, ನಮ್ದು ಚಾಲೂ ಇದೆ. ನಾವು ಹಂಗೆ ರಿಕ್ವೈರ್ಮೆಂಟ್ ಬಂತಂದರೆ ಮತ್ತು ನಾವು ಇನ್ನಷ್ಟು ಡೊನೇಷನ್ ಮುಖಾಂತರ ಇನ್ನೂ ಸ್ಟಾಕ್ ಇಟ್ಕೊತೀವಿ. ಬಟ್ ಈಗ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಇದು ಒಂದು 15 ಬ್ಯಾಗ್, ಈಗ ಸದ್ಯ 13 ಬ್ಯಾಗ್ ಇನ್ನೂ ಹಂಗಿದೆ. ಒಂದು 2 ಅಷ್ಟು ಖರ್ಚಾಗಿರ್ಬೇಕು. ಕಡಿಮೆ ತಿಳ್ಕೊಂಡು ನಾವು ಕೇಳೋಕೆ ಹೋಗಿಲ್ಲ, ಬಟ್ ಲಿಸ್ಟ್ ಇದೆ, ನಾವು ಕೇಳಿದ್ರು ಕೊಡ್ತಾರೆ, ಡೆಫಿನೆಟ್ಲಿ ಕೊಡ್ತಾರೆ. ಬರಲಿ ನೋಡೋಣ, ನಾವು ಈಗ ಸದ್ಯ ಅಂತೂ 12-13 ಬ್ಯಾಗ್ ಇದ್ದಾವೆ. ಹಂಗೇನೋ ರಿಕ್ವೈರ್ಮೆಂಟ್ ಬಂತಂದರೆ ಅವಾಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಅವಾಗ ನಾವು ಕಾಂಟ್ಯಾಕ್ಟ್ ಮಾಡಿ ತೊಗೋತೀವಿ.